ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ನಲ್ಲಿ ಮಾತ್ರ. ಅವ್ರಿಗೆ ನಾಳೆನೆ ದುಡ್ಡು ಬಂತು ಅಂತಂದ್ರೆ ಎಲ್ಲ ಸಮಸ್ಯೆನೂ ಸರಿ ಹೋಗುತ್ತಲ್ವಾ? ಏನ್ ಹೇಳಕ್ ಬರ್ತಿದ್ಯಾ? ನೀವೀಗ ಅವ್ರ ಮನೆ ಬಗ್ಗೆ ಯೋಚಿಸ್ತಿದ್ದೀರಾ ಅಲ್ವಾ? ಅವರು ಹೀಗೆ ನಮ್ಮನೆ ಬಗ್ಗೆ ಯೋಚಿಸೋದಿಲ್ವಾ? ಆ ಅಧಿಕಾರ ಅವ್ರಿಗೂ ಇದೆ ತಾನೆ? ಅವರೇ ನಮ್ಮ ಮನೆ ಹತ್ರ ಬಂದು ಅವ್ರ ಮನೆ ಹುಡುಗಿನ ನಮಗ್ ಕೊಡ್ತೀನಿ ಅಂತ ಹೇಳಲಿಲ್ಲ ಅಲ್ವಾ? ಅವ್ರ ಕಷ್ಟ ಇವತ್ತಲ್ಲ ನಾಳೆ ಸರಿ ಹೋಗ್ಬಿಡುತ್ತೆ. ಅವ್ರ ಸಮಸ್ಯೆ ಬಗ್ಗೆ ನೀವ್ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ದೀರಾ? ಒಂದ್ ವೇಳೆ ಅವ್ರ ನಮ್ಮನೆ ನೋಡಿ ಸರಿ ಮಾಡಕ್ ಆಗದಿರೋ ನಮ್ಮ ಮನೆ ಜನರ ಮನಸ್ಥಿತಿ ನೋಡಿ ಭಯ ಪಟ್ಕೊಂಡ್ ಹೋಗಲ್ವಾ? ಸಾಕ್ ನಿಲ್ಸೆ. ಏನ್ರಿ, ನಾನ್ ಸರಿಯಾಗೆ ಮಾತಾಡ್ತಿದ್ದೀನಿ? ನೀನ್ ದೊಡ್ಡ ತಿಳುವಳಿಕೆ ಇರೋಳಂತ ನಾನು ಹೋಗಿ ಹೋಗಿ ನಿನ್ನ ಹತ್ರ ಕೇಳಿದೆ ನೋಡು. ನನ್ ಚಪ್ಪಲಿ ತಗೊಂಡ್ ನಾನೇ ಹೊಡ್ಕೋಬೇಕು. ಏನು ಯಾಕೈಶು ಮುಖದಲ್ಲಿ ಮಾತಲ್ಲಿ ಇಷ್ಟೊಂದು ಕೋಪ? ಏನ್ರಿ, ಒಳ್ಳೆ ಹುಚ್ಚರ್ ತರ ಮಾತಾಡ್ತಿದ್ದೀರಾ? ಕೋಪ ಬರ್ದ ಇನ್ನೇನಾಗತ್ತ? ನಾನ್ ನಿಮ್ಗೆ ಎಷ್ಟೊಂದ್ ಸರಿ ಮಗು ಹೇಳ್ದಂಗ್ ಹೇಳಿದೀನಿ ನಂಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ, ಮತ್ತು ನೀವ್ ಹಾಗೆ ನಡ್ಕೋತಿದ್ರೆ ಕೋಪ ಇರಿಟೇಷನ್ ಎಲ್ಲ ಬಂದೇ ಬರುತ್ತಾನೆ. ಸಾರಿ ಐಶ್ವರ್ಯ. ಏನ್ ಸಾರಿ, ಈಗ ಕೂಡ ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿಲ್ವಾ? ಇದು ಬೇರೆ ಸಾರಿ ಐಶು. ಊಹೋ, ಅರ್ಥ ಆಗಿಲ್ಲ ನಿಮ್ಗೆ? ನೀನೀಗ ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇದೀಯಾ, ಅದಕ್ಕೆ ನಾನು ನಿನ್ನ ಸಾರಿ ಕೇಳ್ತಾ ಇರೋದು. ನೀನ್ ಮಾತಾಡಿದ ಮೇಲೆ ನಾನು ತುಂಬಾನೇ ಯೋಚನೆ ಮಾಡಿದೆ. ಅಂಡ್ ಆಫ್ ಕೋರ್ಸ್ ನೀನ್ ಮಾತಾಡಿದ್ದು ಯೋಚನೆ ಮಾಡೋ ತರ ಮಾಡಿದ್ರು. ಏನೇ ಆದ್ರೂ ನಾನು ನಿನ್ನ ಹತ್ರ ಆತರ ಮಾತಾಡ್ಬಾರ್ದಿತ್ತು. ಈ ಲವ್ ಅದು ಇದು ಅಂತೇಳಿ ನಿಮ್ಮನ್ನ ಡಿಸ್ಟರ್ಬ್ ಮಾಡಬಾರ್ದಿತ್ತು. ಸಾರಿ. ನಿಜವಾಗ್ಲೂ ನೀವೇ ಮಾತಾಡ್ತಿದ್ದೀರಾ? ನಂಬೋದಾ? ನಂಬು ಐಶ್ವರ್ಯ. ಇನ್ಮೇಲೆ ಇಬ್ರು ಒಳ್ಳೆ ಫ್ರೆಂಡ್ ಆಗಿರೋಣ. ಆತರನೇ ನಿನ್ ಜೊತೆ ಇರ್ತೀನಿ. ಓನ್ಲಿ ಫ್ರೆಂಡ್ಸ್, ನಥಿಂಗ್ ಮೋರ್. ಆಮೇಲೆ ಒಂದ್ ವೇಳೆ ಇದೆಲ್ಲ ಇಷ್ಟ ಇಲ್ಲ ಅಂದ್ರೆ ಅದನ್ನು ಓಪನ್ ಆಗಿ ಹೇಳ್ಬಿಡು. ನಾನ್ ಪೂರ್ತಿಯಾಗಿ ನಿನ್ನಿಂದ ದೂರನೇ ಉಳ್ದು ಬಿಡ್ತೀನಿ. ನೋ ಪ್ರಾಬ್ಲಮ್. ಚೇಚೆ. ಏನೇನು ಚೇಚೆ ಅಂತ ಅಸಹ್ಯ ಪಡ್ಕೊಂಡು? ಇದು ಬೇರೆ ಚೇಚೆ. ಕನ್ಫ್ಯೂಸ್ ಮಾಡ್ಬೇಡ ಐಶ್ವರ್ಯ. ಖಂಡಿತ ನೀವ್ ನನ್ ಫ್ರೆಂಡ್. ಯಾಕ್ ಗೊತ್ತಾ, ನಾನ್ ನಿಮ್ಗೆ ಫ್ರೆಂಡ್ ಆಗಿರ್ಬೋದು ಅಂತ ಹೇಳಿದ ಮೇಲೂ ಕೂಡ ನನ್ನಿಂದ ನಿಮ್ಗೆ ತೊಂದರೆ ಆಗೋದಿದ್ರೆ ನಾನ್ ದೂರ ಉಳ್ಕೋತೀನಿ ಅಂತ ಹೇಳಿದ್ರಿ ಗೊತ್ತಾ? ಅದಕ್ಕೋಸ್ಕರನೇ ಫಸ್ಟ್ ಟೈಮ್ ನೀವು ನನ್ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿ ಮಾತಾಡಿದ ಮಾತದು. ಫ್ರೆಂಡಿನ್ ಬೇಸಿಕ್ ಗುಣಾನೇ ಮತ್ತೊಬ್ಬ ಫ್ರೆಂಡ್ನ ಇಷ್ಟ ಕಷ್ಟ ತಿಳ್ಕೊಂಡು ನೋಡ್ಕೊಳತ್ತಾನೆ. ಥ್ಯಾಂಕ್ಸ್ ಐಶ್ವರ್ಯ. ಮೊದ್ಲೇ ಹೀಗಿರ್ಬೋದಿತ್ತಲ್ವಾ? ಸಾರಿ ಐಶ್ವರ್ಯ. ಪದೇ ಪದೇ ಸಾರಿ ಕೇಳ್ಬೇಡಿ, ಆಮೇಲೆ ಅದಕ್ಕಿರೋ ವ್ಯಾಲ್ಯೂನೇ ಹೋಗ್ಬಿಡುತ್ತೆ. ಓಕೆ, ಇನ್ಮೇಲೆ ಸಾರಿ ಕೇಳೋ ತರ ನಡ್ಕೊಳ್ಳೋದೇ ಇಲ್ಲ. ಥ್ಯಾಂಕ್ಸ್. ಆಮೇಲೆ ಈ ಫ್ರೆಂಡ್ಶಿಪ್ ಮಧ್ಯೆ ಈ ಥ್ಯಾಂಕ್ಸ್ ಸಾರಿ ಎಲ್ಲ ಬೇಡ ಅಲ್ವಾ? ಕರೆಕ್ಟ್. ಏನ್ ಹಾಗೆ ನೋಡ್ತಾ ಇದ್ದೀರಾ? ಏನಿಲ್ಲ, ಅವ್ರು ಮಾತಾಡಿದ್ದು ನಿಮ್ಗೇನಾದ್ರೂ ಡಿಸ್ಟರ್ಬ್ ಆಯ್ತಾ ಅಂತ ಸಣ್ಣ ಭಯ ಅಷ್ಟೆ. ಹಾಗೆಲ್ಲ ಏನೂ ಇಲ್ಲ, ನಾವಿಬ್ರು ಫ್ರೆಂಡ್ಸ್ ಆಗ್ಬಿಟ್ವಿ ಅಲ್ವಾ? ಈಗ ಯಾರ ಕಮೆಂಟ್ಸ್ಗೂ ತಲೆನೇ ಕೆಡ್ಸ್ಕೊಳಲ್ಲ, ಯಾಕಂದ್ರೆ ನಮ್ ಇಬ್ರ ಮಧ್ಯೆ ತುಂಬಾ ಕ್ಲಾರಿಟಿ ಇದೆ. ಹಾಗಾದ್ರೆ ಅನ್ನೆಸೆಸರಿಯಾಗಿ ನನಗಿನ್ಮೇಲೆ ಬಯ್ಯಲ್ಲ ನೀವು? ಚೇಚೆ. ಮೊದ್ಲು ಈ ಚೇಚೆ ನಿಲ್ಸಿ. ಸರಿ, ನನ್ಗೆ ಕ್ಲಾಸಿಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಓಕೆ, ಬಾಯ್. ಬಾಯ್. ತಗೊಳ್ಳಿ, ಇದರಲ್ಲಿ 5 ಲಕ್ಷ ಇದೆ. ಏನು ಯೋಚನೆ ಮಾಡ್ತಿದ್ದೀರಾ? ಇದು ನೀವು ಅವ್ರಿಗೆ ಕೊಡಬೇಕಾಗಿರೋ ದುಡ್ಡು. ನಿಮ್ಮ ಕೈಯಾರೆ ನೀವೇ ಕೊಟ್ಬಿಡಿ. ತಗೊಳ್ಳಿ. ಎಣಿಸ್ಕೊಳ. ನೀವು ಎಣಿಸೋ ಅವಶ್ಯಕತೆ ಇಲ್ಲ, ಕರೆಕ್ಟಾಗೇ ಇದೆ. ನ್ಯಾಯವಾಗಿ ನೋಡಿದ್ರೆ ಬಡ್ಡಿ ಸಮೇತ ಬರಬೇಕಾಗಿತ್ತು. ಇವಾಗ ಅವರಿರೋ ಪರಿಸ್ಥಿತಿಯಲ್ಲಿ ಇದ್ ಕೊಟ್ಟಿರೋದೇ ಹೆಚ್ಚು. ನೀವು ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ಸರಿ ಬಿಡಿ, ಬರೋ ಹೋಗೋಣ.
ನೀವು ಮಾಡಿದ ಸಹಾಯ ತುಂಬಾ ದೊಡ್ಡದು. ನಂದು ಮತ್ತೆ ನನ್ನ ಕುಟುಂಬದ ಮರ್ಯಾದೆ ಉಳಿಸಿದ್ರಿ ನೀವು. ನೀವು ಮಾಡಿದ ಸಹಾಯಕ್ಕೆ ಪ್ರತಿಯಾಗಿ ನನ್ನಿಂದ ಏನೂ ಕೊಡಕ್ಕಾಗೋದಿಲ್ಲ. ಅಯ್ಯೋ, ಯಾಕೆ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾ ಇದ್ದೀರಾ? ಮನುಷ್ಯ ಮನುಷ್ಯಂಗೆ ಸಹಕಾರಿಯಾಗೋದು ಧರ್ಮ, ಅದನ್ನೇ ನಾನು ಮಾಡಿರೋದು. ನೀವು ದುಡ್ಡು ಕೊಟ್ಟ ಮೇಲೆ ನನಗುಸುರು ಬಂತು, ನನ್ನ ಮನಸ್ಸಲ್ಲಿದ್ದ ಭಯ ಎಲ್ಲ ಹೋಯ್ತು. ನೀವು ಮಾಡಿರೋ ಈ ಉಪಕಾರನ ನನ್ನ ಕೊನೆ ಉಸಿರಿರೋವರೆಗೂ ಮರೆಯೋದಿಲ್ಲ. ನಾವು ಬರ್ತೀವಿ. ಥ್ಯಾಂಕ್ಸ್ ಕಣ. ಹೇ, ಥ್ಯಾಂಕ್ಸ್ ಅಲ್ಲ, ಏನಿಕೋ. ಸರಿ, ಬರ್ತೀನಿ. ಸರಿ, ಬರ್ತೀವಮ್ಮ. ಅಮ್ಮ, ತುಂಬ ಸಹಾಯ ಆಯ್ತು, ಥ್ಯಾಂಕ್ ಯು. ಮೊದಲು ಅಳೋದನ್ನ ನಿಲ್ಸು. ಎಷ್ಟ್ ಸಲ ಥ್ಯಾಂಕ್ ಯು ಹೇಳ್ತೀಯಾ? ಖುಷ್ ಖುಷಿಯಾಗಿ ಹೋಗ್ಬಾ. ಪ್ರವೀಣ್, ಥ್ಯಾಂಕ್ ಯು ಸೋ ಮಚ್. ನೀವು ಪದೇ ಪದೇ ಥ್ಯಾಂಕ್ಸ್ ಹೇಳಿ ನನ್ನ ಮನ್ಸಿಗೆ ತುಂಬಾ ನೋವು ಮಾಡ್ತಾ ಇದ್ದೀರಾ. ಥ್ಯಾಂಕ್ಸ್ ಅಲ್ಲ ಏನ್ ಬೇಡ, ಅಪ್ಪನ್ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ, ಬರ್ತೀನಿ. ನೀರ್ ಕೊಡಮ್ಮ. ತಂದೆ, ತಗೊಳ್ಳಿ. ಹುರುಳಿ ಇಲ್ಲಮ್ಮ, ಮಾವ ಹೊರಗಡೆ ಇದ್ದಾರೆ, ಕರೀತೀನಿ. ಮಾವ, ಮಾವ ಬೇಗ ಬನ್ನಿ, ಅಪ್ಪ ಕರೀತಿದ್ದಾರೆ. ಏನ್ ಬಾವಾ? ಬಾರೋ, ನಾನು ನಿಮ್ಮಿಬ್ರ ಹತ್ರ ಒಂದು ಒಳ್ಳೆ ವಿಷಯದ ಬಗ್ಗೆ ಮಾತಾಡ್ಬೇಕಿತ್ತು. ಅದೇ ನಮ್ ದೀಪು ಸೀಮಂತ, ಹಾಗೇನೋ ಒಂದೊಂದೇ ಸಮಸ್ಯೆಗಳು ಬಂತು, ಮುಂದಕ್ಕೆ ಹಾಕ್ತಾನೆ ಬಂದ್ವು. ಇನ್ನೂ ಅದನ್ನ ಹಾಗೆ ಮುಂದಕ್ಕೆ ಹಾಕ್ತಾ ಹೋಗೋದು ಸರಿಯಲ್ಲ ಅಂತ ನಂಗೆ ಅನಿಸ್ತಿದೆ. ಅದಕ್ಕೆ ಅಯ್ಯೋ ದೇವ್ರೇ, ಏನಿದು, ಒಂದು ಶುಭ ಕಾರ್ಯದ ಬಗ್ಗೆ ಮಾತಾಡ್ತಿದ್ರೆ ನೀವಿಬ್ರು ಹೀಗೆ ಮಂಕ ಕೂತ್ರೆ ಹೇಗೆ? ಬಾವಾ, ಇದನ್ನು ಸ್ವಲ್ಪ ದಿನದ ಮುಂಚೆನೆ ಹೇಳಿದಿದ್ರೆ ನಾನೇ ಮುಂದೆ ಬಂದು ಕೆಲಸ ಎಲ್ಲ ಪಟಪಟ ಆಗಲಿ ಅಂತ ಉತ್ಸಾಹ ತೋರಿಸ್ತಿದ್ದೆ. ಆದರೆ ಇವಾಗಿರೋ ಪರಿಸ್ಥಿತಿಲಿ ಇದು ಸ್ವಲ್ಪ ಕಷ್ಟನೇ ಬಾವಾ. ಈಗೇನೇ ಅಂತ ಸ್ಥಿತಿ ಬಂದಿರೋದು? ಅಲ್ಲ ಬಾವಾ, ಇವಾಗಿನ ಪರಿಸ್ಥಿತಿಲಿ ನೀವು ಭೂಮಿ ಮನೆಗೆ, ಗೌತಮ್ ಮನೆಗೆ ಹೋಗಿ ಅವರನ್ನು ಕರೆಯೋಕ್ಕಾಗತ್ತಾ? ಅವರೆಲ್ಲ ನಮ್ಮೇಲೆ ಕೆಂಡ ಕಾರ್ತಿದ್ದಾರೆ. ಅದೇನು ಅಂತ ಹೇಳು. ಅಪ್ಪ, ಇಲ್ಲಿವರೆಗೂ ನಡೆದಿದ್ದನ್ನೆಲ್ಲ ನೋಡಿದ್ರೆ, ನಾವೆಲ್ಲ ಒಟ್ಟಾಗಿ ಸೇರಿದ್ರೆ ನಮ್ಮ ನೆಮ್ಮದಿ ಎಲ್ಲ ಹಾಳಾಗೋಗುತ್ತಪ್ಪ. ದೊಡ್ಡ ಸಮಸ್ಯೆನೇ ಹುಟ್ಟು ಹಾಕ್ದಂಗಾಗತ್ತೆ. ಹಾಗಂತ ನಾವೇನು ಮಾಡದೆ ಸುಮ್ಮನೆ ಇದ್ಬಿಡೋಕ್ಕಾಗತ್ತೇನಮ್ಮ? ಮನೇಲಿ ಇದುವರೆಗೂ ಎಷ್ಟೋ ಕಷ್ಟಗಳು ಸಮಸ್ಯೆಗಳು ಬಂದಿದ್ದಾವೆ, ಅದಕ್ಕೋಸ್ಕರ ಎಲ್ಲ ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತೆ? ಬಾವಾ, ಸಮಸ್ಯೆ ಅನ್ನೋದು ಅಂಥ ಪರಿಸ್ಥಿತಿಲಿ ಬಂದಾಗ ಪರವಾಗಿಲ್ಲ, ಆದರೆ ಸಮಸ್ಯೆಗೋಸ್ಕರನೇ ಪರಿಸ್ಥಿತಿನ ಹುಟ್ಟಾಕೋರಿದ್ರೆ ಆಗ ನಾವು ಏನು ಮಾಡೋಕ್ಕಾಗಲ್ಲ. ಹೌದಪ್ಪ, ಹಾಗಂತ ನಾವೇನು ಮಾಡದೆ ಸುಮ್ಮನೆ ಇರೋಕ್ಕಾಗತ್ತೇನೋ? ಮಾಡೋ ಕರ್ತವ್ಯ ಮಾಡಲೇಬೇಕಲ್ವಾ? ಈಗ ಗೌತಮ್ ಅವರು, ಕಾರ್ತಿಕ್ ಅವರು ಕೋಪಿಸ್ಕೊಂಡಿದ್ದಾರೆ ಅಂತ ಅವ್ರನ್ನ ಕರೀದೇ ಇದ್ಬಿಡೋಕ್ಕಾಗತ್ತೆ? ಅಥವಾ ಅವ್ರು ಬಂದ್ರೆ ಸಮಸ್ಯೆ ಆಗತ್ತೆ ಅಂತ ಮಾಡೋ ಕಾರ್ಯನೇ ನಿಲ್ಲಿಸ್ಬಿಡೋಕ್ಕಾಗತ್ತ? ಏನಪ್ಪ ಹೇಳ್ತಾ ಇದ್ದೀರ ನೀವು? ಅಲ್ಲಪ್ಪ, ಈಗ
ನಾವ್ ಎಲ್ರು ಕರೀದೇನೆ ಹೋಗ್ಬಿಟ್ರೆ ಏನಾಗ್ಬಿಡತ್ತೆ? ಕೆಟ್ಟ ಹೆಸರು ಬರುತ್ತಮ್ಮ. ಮಾಡೋ ಕಾರ್ಯ ಸರಿಯಾಗಿ ಮಾಡ್ಲಿಲ್ಲ ಅಂತ ಕೊಂಕು ಮಾತಾಡ್ತಾರೆ. ಕೊನೆ ತನಕ ಆಮೇಲೆ ಅದನ್ನೇ ಸಾರು. ಮಗಳು ಅವಳು ಗಂಡನ ಎದುರಿಗೆ ನನ್ನ ಜೊತೆ ಮಾತಾಡೋದಕ್ಕೆ ಹೆದರ್ಕೋತಾಳೆ. ಇನ್ನೊಬ್ಬ ಮಗಳು, ಯಾಕಪ್ಪ ಇಲ್ಲಿಗೆ ಬರ್ತೀರಾ? ಈ ಮನೇಲಿ ನಿಮಗೆ ಗೌರವ ಇಲ್ಲ ಅಂತಂತಾಳೆ. ನನ್ನ ಮಕ್ಕಳ ಜೀವನ ಹೀಗಾಗೋಯ್ತಲ್ಲಮ್ಮ. ನೀವು ಹೋಗ್ಬಾರ್ದಿತ್ತಪ್ಪ. ಮಾವ ಹೇಳ್ದ ಹಾಗೆ ನೀವು ಫೋನ್ ಮಾಡಿದ್ರೆ ಸಾಕಿತ್ತು. ಹಾಗಲ್ಲಮ್ಮ, ಬಸ್ರೆ ಹೆಣ್ಮಗಳು, ಅಕ್ಕ ತಂಗಿರು, ಭಾವಂದ್ರು, ಅವರೆಲ್ಲರೂ, ನಮ್ಮ ಮನೆಯವರೆಲ್ಲರೂ ಸೀಮಂತಕ್ಕೆ ಬರಬೇಕು ಅಂತ ಅಷ್ಟೆಲ್ಲ ಆಸೆ ಪಡ್ತಾ ಇದ್ದಾಳೆ. ಅಷ್ಟೊಂದು ಆಸೆ ಪಟ್ಟಾಗ ತಂದೆ ಆದವನು ಅಷ್ಟೊಂದು ಎದುರಿಸೋಕ್ಕಾಗ್ಲಿಲ್ಲ ಅಂದ್ರೆ ನಾನಿತ್ತೇನಮ್ಮ ಪ್ರಯೋಜನ? ನನಗಾಗೋ ಅವಮಾನ ಎಲ್ಲ ಆಗ್ಲಿ, ಒಂದು ವೇಳೆ ಎಲ್ಲರೂ ಮನಸ್ಸು ಕರ್ಗಿ ಬಂದರೂ ಬರ್ಬೋದಲ್ವಾ ಅಂತ ತಾನೇ ನಾನು ಹೋಗಿ. ಯಾರ್ದೆಲ್ಲ ಮನಸ್ಸು ಕರಗ್ತು ಬಾವ? ಇನ್ನು ನೀವಿಲ್ಲಿ ಮನಸ್ಸು ನೋಯಿಸ್ಕೊಂಡು ಬಂದಿಲ್ಲಿ ಒದ್ದಾಡ್ತಿದ್ದೀರಾ. ನಿರ್ಮಲಮ್ಮನ ಹತ್ರ ನನ್ನ ಮಗಳು ದೀಪು ಸೀಮಂತಕ್ಕೆ ನೀವೆಲ್ಲರೂ ಹಿರಿಯರು ಬರಬೇಕು, ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂಡೆ. ಅದಕ್ಕೆ ಅವರು, ನೀವು ಬೇಡ, ನಿಮ್ಮ ಸಹವಾಸನೂ ಬೇಡ, ಈ ಥರದ್ದು ಏನೋ ಒಂದು ಕಾರ್ಯಕ್ರಮ ಇದೆ ಅಂತ ಬಂದು ಕರೀತೀರ. ಅಲ್ಲಿಗೆ ನಾವು ಬಂದರೆ ನಮಗೆ ಹೊಟ್ಟೆ ಉರಿಯೋ ಹಾಗೆ ಒಳ್ಳೆ ಮನಸ್ಸು ಒಳ್ಳೇದಾಯಿತು, ನಿಮ್ಮದು ಕೆಟ್ಟ ಮನಸ್ಸು, ಅದಕ್ಕೆ ನಿಮ್ಮ ಬಾಳು ಹೀಗಿದೆ ಅಂತ ಆಡ್ಕೋತೀರಾ ಅಂತ. ನಾನು ಅವ್ರ ಹತ್ರ ಸಮಾಧಾನವಾಗಿ ಮಾತಾಡೋದಮ್ಮ. ಅವ್ರಿಗೆ ಯಾವತ್ತೂ ಹೋಗದೇ ಇರುವಂಥ ವೈರತ್ವ ನಮ್ಮ ಮೇಲೆ. ಒಂದು ವಿಷಯ ಹೇಳ್ತೀನಿ, ನೀವಿಬ್ರು ಬರೆದಿಟ್ಕೊಳ್ಳಿ, ನಾನು ಸತ್ತರೆ ಆ ನಿರ್ಮಲಮ್ಮ ಕೊನೆ ಸರಿ ನನ್ನ ಮುಖ ನೋಡೋದಕ್ಕೂ ಬರೋದಿಲ್ಲ. ಬೇಕಿದ್ರೆ ಆ ಅಶ್ವಥ್ ನಾರಾಯಣನ ಹೆಣನ ನಾನಿರೋ ಹತ್ರಕ್ಕೆ ತಗೊಂಬನ್ನಿ, ನನಗೆ ಮನಸ್ಸು ಬಂದರೆ ನೋಡ್ತೀನಿ ಅಂತಳೆ. ಅಂಥ ಸ್ವಭಾವದವಳೆ ಆ ಹೆಂಗಸು. ಇದರಲ್ಲೆಲ್ಲ ಸಮಾಧಾನದ ಒಂದು ವಿಷಯ ಏನು ಅಂದರೆ, ಕಾರ್ತಿಕ್ ಕಲ್ಯಾಣರು ಬಂದು ಆ ನಿರ್ಮಲಮ್ಮನ ಸುಮ್ಮನಿರ್ಸಿದ್ರು, ದೀಪು ಸೀಮಂತಕ್ಕೆ ಬರ್ತೀನಿ ಅಂತ ಹೇಳಿದ್ರು. ದೀಪು ಸೀಮಂತಕ್ಕೆ ಅವ್ರ ಮನೆಯಿಂದ ಭುವಿನೂ ಅಳಿಯಂದ್ರು ಖಂಡಿತ ಬಂದು ಹೋಗ್ತಾರೆ. ಬಾವ, ಮುರುಡೇಶ್ವರದಿಂದ ಬಂದಮೇಲೆ ನಿಮ್ಮನ್ನು ನೋಡೋಕ್ಕೆ ಕಾರ್ತಿಕ್ ಅವ್ರು ನಮ್ಮ ಮನೆಗೆ ಬಂದಿದ್ರಲ್ವಾ, ಆವಾಗಲೇ ಗೊತ್ತಾಯಿತು ಕಾರ್ತಿಕ್ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಯಾವುದೇ ರೀತಿಯಾದ ಕೆಟ್ಟ ಅಭಿಪ್ರಾಯ ಇಲ್ಲ ಅಂತ. ಆ ನಿರ್ಮಲಮ್ಮ ಇಂದಾನೆ ಎಲ್ಲ ಸಮಸ್ಯೆ ಬಂದಿರೋದು. ಆ ಯಮ್ಮ ಒಬ್ರು ಇಲ್ಲ ಅಂದಿದ್ದಿದ್ರೆ ಯಾರ ಮನೇಲೂ ಸಮಸ್ಯೆ ಅನ್ನೋದೇ ಬರ್ತಿರ್ಲಿಲ್ಲ. ಅವರಿಬ್ರು ಮಕ್ಕಳ ಜೀವನ ಹಾಳಾಗಿದ್ದು ಕೂಡ ಇದರಿಂದಾನೆ ಅಲ್ವಾ? ಇಷ್ಟಾಗಿದ್ರೂ ಆ ಯಮ್ಮನ ದುರಹಂಕಾರ ಮಾತ್ರ ಸ್ವಲ್ಪನೂ ಕಮ್ಮಿ ಆಗಿಲ್ಲ. ಇನ್ನೆಂಥ ಶಿಕ್ಷೆ ಆಗ್ಬೇಕು ಹೇಳಿ ಅವರಿಗೆ. ಬಿಡೆ, ಇನ್ ಶಾಪೆಲ್ಲ ಅವ್ರಿಗೆ ತಟ್ಟದೇ ಇಲ್ಲ. ಮಾನ ಮರ್ಯಾದೆಗೆ ಅಂಜದಿರೋರು ಏನ್ ಬೇಕಾದ್ರೂ ಮಾತಾಡ್ತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ. ಭಾವ, ಗೌತಮ್ ಮನೇಲಿ ಏನಂದ್ರು? ಗೌತಮ್ ಅವರು ಬರ್ತಾರಂತ? ಬರಲ್ಲ ಕಣ, ಅವರಂತೂ ಖಂಡಿತ ಬರಲ್ಲ. ನಮ್ಮ ಚಿತ್ರನೂ ಕಳ್ಸೋದಿಲ್ಲ. ಅಲ್ಲ, ಕಾರ್ತಿಕ್ ಜೊತೆ ತಾನೇ ಅವ್ರಿಗೆ ಜಗಳ ಆಗಿದ್ದು, ದೀಪು ಸೀಮಂತಕ್ಕೆ ಬರೋದಕ್ಕೆ ಅವ್ರಿಗೇನು ಸಮಸ್ಯೆ? ಅವ್ರ ಮನೆಗೆ ಬರ್ಬೋದಲ್ವಾ? ಅವ್ರ ಸಮಸ್ಯೆ
ಅವರಲ್ಲೇ ಇದೆ. ಆವತ್ತು ಹೊಡ್ತಾ ತಿಂದಿದ್ದು ಸಾಕಾಗಿಲ್ವಾ? ಇನ್ನು ವಿಜಯ್ ಮನೆಯವರು ಇದುವರೆಗೂ ಕೈ ಮಾಡಿಲ್ಲ, ಈಗ ಅವ್ರ ಮನೆಗೂ ಬಂದು ಅವ್ರ ಕೈಲೂ ಹೊಡೆಸ್ಕೋಬೇಕಾ? ನಮ್ಮ ಪಾಡಿಗೆ ನಾವಿದ್ರು ನಮ್ಮ ಮನೆಗೆ ಯಾಕೆ ಬಂದು ಹೀಗೆ ಹಿಂಸೆ ಕೊಡ್ತಿದ್ದೀರಾ ಅಂದರು. ನನಗೆ ಅವಮಾನ ಮಾಡಬೇಕು ಅನ್ನೋದೇ ನಿಮ್ಮ ಆಸೆನಾ ಅಂದರು. ಅದಕ್ಕೆ ಪದೇ ಪದೇ ಬಂದು ಹೀಗೆ ಕರೀತೀರಾ ಅಂತಿದ್ದಾರೆ. ನಾನು ಪರಿಪರಿಯಾಗಿ ಕೇಳಿಕೊಂಡೆ, ಸುತಾರಾಮ್ ಒಪ್ಪಲ್ಲ ಅಂದ್ಬಿಟ್ರು. ಬರಲ್ಲ ಅವರು, ಅವರಂತೂ ಬರಲ್ಲ. ನನ್ನ ಮಗಳ ಆಸೆನ ನನ್ನ ಕೈಲಿ ಪೂರ್ತಿ ಮಾಡೋಕ್ಕಾಗಲ್ಲ. ನನ್ನ ಪ್ರಯತ್ನ ಪೂರ್ತಿ ಫಲ ಕೊಡಲಿಲ್ಲ. ಇಷ್ಟರ ಮೇಲೆ ಏನೋ ಒಂದು ಪವಾಡ ನಡೆದ್ರೆ ಮಾತ್ರ ಎಲ್ಲರೂ ಬಂದು ಸೇರ್ತಾರೆ. ಒಂಚೂರು ಕೆಳಗಡೆ ಹೋಗಿ ಬರ್ತೀನಿ. ಅಚ್ಚು, ಏನಮ್ಮ ವಾಕ್ ಮಾಡ್ತಾ ಇದ್ರ? ಏನಮ್ಮ ವಾಕ್ ಮಾಡ್ತಾ ಇದ್ದೆ. ಅಡಿಗೆ ಕೆಲಸ ಎಲ್ಲ ಮುಗಿತಾ? ಇಲ್ಲಮ್ಮ, ಅಡಿಗೆಗೆ ತರಕಾರಿ ಬೇಕಿತ್ತು, ಅದನ್ನೇ ತರೋಣ ಅಂತ ಹೋಗ್ತಿದ್ದೆ. ತರಕಾರಿನಾ? ನಮ್ಮನೇಲಿ ಫ್ರೀಯಾಗಿ ಸಿಗುತ್ತೆ ಅಂತ 10 ಕೆಜಿ ತೊಂಡೆಕಾಯಿ ತಂದಿಟ್ಟಿದ್ದಾರೆ ನಮ್ಮನೆಯವರು, ಅದನ್ನೇ ಕೊಡ್ತೀನಿ. ತರಕಾರಿ ಬೇಕಾದ್ರೆ ನಿಧಾನಕ್ಕೆ ತಗೊಳ್ಳುವಂತೆ. ಸರಿ. ನಮ್ಮನೇಲಿ ಇವತ್ತು ತೊಂಡೆಕಾಯಿ ಸಾರು, ತೊಂಡೆಕಾಯಿ ಪಲ್ಯ, ತೊಂಡೆಕಾಯಿ ಮೊಸರು ಬಜ್ಜಿ ಎಲ್ಲ ಮಾಡಿಟ್ಟಿದ್ದೀನಿ, ನೀನು ಅದನ್ನೇ ಮಾಡು, ಬಾ. ಏನಪ್ಪ ಶ್ರವಣ್, ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಮ್ಮ, ನೀವ್ ಚೆನ್ನಾಗಿದ್ದೀರಾ? ಎಲ್ಲಿ, ಅರುಣ್ ಇದ್ದಾನಾ? ಇಲ್ಲಪ್ಪ, ಇಲ್ಲೇ ಎಲ್ಲೋ ಹೊರಗಡೆ ಹೋಗಿದ್ದಾನೆ, ನಡಿ ಮನೆಯೊಳಗೆ. ಇಲ್ಲ ಅಮ್ಮ, ನಾನು ಬರ್ತೀನಿ, ನಾನು ಅವ್ರ ಫೋನಲ್ಲಿ ಆಮೇಲೆ ಮಾತಾಡ್ಕೋತೀನಿ. ಹೂನಪ್ಪ. ಸರಿ ಬಾ ಅಮ್ಮ. ಅಮ್ಮ, ನಾನು ನಿಮಗೊಂದು ಮಾತು ಏನಾದರೂ ಹೇಳಿದ್ರೆ ನೀವು ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಏನಮ್ಮ ಅದು? ಇವನು ಯಾಕೆ ಅವಾಗವಾಗ ನಿಮ್ಮ ಮನೆಗೆ ಬರ್ತಿರ್ತಾನೆ? ಈ ಹುಡುಗನ ನೋಟ ಮಾತು ಏನು ಸರಿ ಇಲ್ಲ ಅಮ್ಮ. ಇವನ ಜೊತೆ ನಿಮ್ಮ ಮಗನ ಸೇರೋದಕ್ಕೆ ಬಿಡಬೇಡಿ, ನಾಳೆ ದಿನ ನಿಮ್ಮ ಮಗನೂ ಇದೇ ಥರ ಹಾಳಾಗಿ ಹೋಗ್ಬಿಡ್ತಾನಷ್ಟೇ. ಏನು ಮಾತು ಅಂತ ಆಡ್ತಿದ್ಯಾ ಅರ್ಚನಾ? ನನ್ನ ಮಗ ಅವನು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸು, ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಅನ್ಕೊಳ್ಳೋ ಹಾಗೆ ಆ ಹುಡುಗ ಅಲ್ಲ ಕಣಮ್ಮ. ನಾನು ಸಾಧಾರಣವಾಗಿ ಹೇಳಿದೆ ಅಮ್ಮ, ಏನೇ ಆದರೂ ಮನೇಲಿ ಒಂದು ವಯಸ್ಸಿನ ಹುಡುಗಿ ಇದ್ದಾಳೆ. ನಾನು ನನ್ನ ತಂಗಿ ಬಗ್ಗೆ ಹೇಳ್ತಿದ್ದೀನಮ್ಮ, ಅವಳು ಚಿಕ್ಕ ವಯಸ್ಸಿನ ಹುಡುಗಿ ಅಲ್ವಾ? ಅದೇ ಹಿಂದೆ ಮುಂದೆ ಬೇರೆ ಬೇರೆ ರೀತಿಯಲ್ಲಿ ಅವಳಿಗೆ ಮಾತು ಬಂದ್ಬಿಡ್ಬಾರ್ದು ಅಂತ ಅದಕ್ಕೆ ಹೇಳಿದೆ ಅಷ್ಟೆ. ಈ ಹುಡುಗನಿಂದ ನಮ್ಮ ಐಶುಗೆ ಏನಾದರೂ ತೊಂದರೆ ಆಗ್ಬಿಡುತ್ತೇನೋ ಅಂತ ಭಯ ಅಷ್ಟೆ, ಆ ಆತಂಕದಲ್ಲೇ ಹೇಳ್ತಿರೋದು. ಈಗಿನ ಕಾಲದ ಹುಡುಗಿರನ್ನ ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಅವರು ನಮ್ಮ ಥರ ಅಲ್ಲ. ಏನಮ್ಮ ಹೇಳ್ತಿದ್ದೀರಾ? ಮತ್ತಿನ್ನೇನಮ್ಮ ಅಚ್ಚು, ನೀನು ನೋಡಿದ್ರೆ ಹೀಗೆ ಹೇಳ್ತಿದ್ಯಾ, ನಿನ್ನ ತಂಗಿ ನೋಡಿದ್ರೆ ಅವತ್ತು ಶ್ರವಣ್ ಜೊತೆ ನಿಂತ್ಕೊಂಡು ಮಾತಾಡ್ತಿದ್ಲು. ಹೌದು ಅಚ್ಚು, ನಾನೇ ನೋಡಿದೆ, ನನ್ನ ಜೊತೆನೆ ಮನೆಗೂ ಬಂದ್ಲು. ನಾವು ಮಾತಾಡ್ತಿದ್ದುದನ್ನ ಮನೆಯಲ್ಲಿ ಹೇಳಬೇಡಿ, ಸುಮ್ಮನೆ ಸಮಸ್ಯೆ ಆಗುತ್ತೆ ಅಂತಲೂ ಹೇಳಿದ್ರು. ಏನಮ್ಮ ಹೇಳ್ತಿದ್ದೀರಾ, ನಿಜ ಹೇಳ್ತಿದ್ದೀರಾ?
ಹೌದಮ್ಮ, ಕಣ್ಣು ಮುಚ್ಕೊಂಡು ಗಂಡು ಮಕ್ಳ ಮೇಲೆ ಗೂಬೆ ಕೂರಿಸ್ಬೇಡ. ಈಗಿನ ಕಾಲದ ಹೆಣ್ಣು ಮಕ್ಳೇನ್ ಕಡಿಮೆ ಇಲ್ಲ. ಇರು, ತೊಂಡೆಕಾಯಿ ತರ್ತೀನಿ. ಯೋಚಿಸ್ ನೋಡೋದಿಕ್ಕೂ ಹೀಗೆಲ್ಲ ಹೇಳ್ಬೇಡ. ಯಾಕ್ರಿ? ಈ ಮದ್ವೆ ತುಂಬಾ ಚೆನ್ನಾಗಿ ನಡೀಬೇಕು ಅನ್ನೋದು ನನ್ನ ಮನಸ್ಸಲ್ಲೊಂದು ಆಸೆ. ನಮ್ ಕೃಷ್ಣಂಗೊಂದು ಒಳ್ಳೆ ಜೀವನ ಸಿಗ್ಬೇಕು. ಅವನ್ನ ಈ ರೀತಿ ನೋಡಕ್ ನಮ್ಗೆಷ್ಟು ಸಂಟಾಗತ್ತೆ ಹೇಳು. ಅವನ್ ಜೀವನ ಸರಿ ಹೋಗ್ಬೇಕು ಅಂದ್ರೆ ಅವನು ಈ ಮದ್ವೆಗೆ ಒಪ್ಕೋಬೇಕು. ಹಲೋ, ಹಾ ಹೇಳಿ, ನಾನು ಕಾರ್ತಿಕೇ ಮಾತಾಡ್ತಿರೋದು. ಹಾ ಸರ್, ನಾಳೆ ಸಿಗೋಣ, ಬರ್ತೀನಿ. ನಾಳೆ ದೀಪು ಸೀಮಂತ ಹೋಗೋಣ ಅಂತ ಹೇಳಿದ್ರಲ್ಲ, ಮರ್ತ್ಬಿಟ್ರ? ಒಂದ್ ನಿಮಿಷ ಸರ್. ಏನಿಲ್ಲ, ನಾಳೆ ನನಗೊಂದು ಮುಖ್ಯವಾದ ಕೆಲಸ ಇತ್ತು, ಬರಕ್ಕಾಗಲ್ಲ. ಇನ್ನೊಂದಿನ ಸಿಗಣ್ವಾ? ಹಾ ಸರಿ ಸರ್, ಆಯ್ತು. ಹಾ ಸರಿ ಸರ್, ಆಯ್ತು. ಹಾ ಸದ್ಯ ಒಳ್ಳೆ ಟೈಮಿಂಗ್ ನೆನ್ಪ್ ಮಾಡಿದೆ. ಇನ್ನೊಂದು ಸರ್, ಮಗು ನಲ್ಲೇ ಮಲಗಿಸೋ, ಫ್ಯಾನ್ ಹಾಕೋ. ಅತ್ತೆ ಬನ್ನಿ, ಅತ್ತೆ ಊಟ ಮಾಡಿ. ಬಾಮ್ಮ ಊಟ ಮಾಡೋ. ಬೇಡ ಕಣ. ಎಲ್ಲೋಗಿದೆ? ನಾವು ಸ್ನೇಹನ್ ಮಗುಗೆ ಹುಷಾರಿರ್ಲಿಲ್ಲ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಬಂದ್ವಿ. ಏನಂದ್ರು ಡಾಕ್ಟರ್? ನಾಳೆ 10:30 ಆಸ್ಪತ್ರೆಗೆ ಹೋಗ್ಬೇಕಂತೆ, ಮಗುಗೆ ಇಂಜೆಕ್ಷನ್ ಕೊಡಿಸ್ಬೇಕಂತೆ. ನೀನೇ ಕರ್ಕೊಂಡು ಹೋಗ್ಬಿಡೋ. ನಾನೇನಕ್ಕಮ್ಮ, ನಾಳೆನು ನೀನೋ ಕರ್ಕೊಂಡು ಹೋಗಿ ಬಂದ್ಬಿಡು. ಅಯ್ಯೋ, ನಾಳೆ ನನಗೆ ದೇವಸ್ಥಾನಕ್ಕೆ ಹೋಗ್ಬೇಕಿದೆ ಕಣೋ, ಅದಕ್ಕೆ ನೀನೇ ಹೋಗ್ಬಿಡ್ಬಾ. ಸರಿ ಬಿಡು, ಹಾಗಾದ್ರೆ ನಾನು ಕೃಷ್ಣಂಗೆ ಹೇಳ್ತೀನಿ, ಅವನ ಜೊತೆ ಹೋಗ್ಬರ್ಲಿ ಬಿಡು. ಏನಾ, ನಿನಗೆ ಹೇಳಿದ್ದನ್ನ ಬೇರೆ ಯಾರ್ಯಾರ ತಲೆ ಮೇಲೋ ಎತ್ತ ಹಾಕ್ತಾ ಇದ್ಯಾ? ನಿನಗೆ ಹೋಗಿ ಬಂದ್ಬಿಟ್ರೆ ಏನು? ಅಮ್ಮ, ನಾಳೆ ದೀಪು ಸಿಮ್ಮಂತ ಇದೆಯಲ್ಲ. ತಗೊಳಪ್ಪ, ಅದು ತುಂಬಾ ಮುಖ್ಯ ನೋಡು ನಿನಗೆ. ಈಗೇನತ್ತೆ, ನಾವ್ ಆ ಸೀಮಂತಕ್ಕೆ ಹೋಗ್ಬಾರ್ದು, ಅದೇ ತಾನೇ ನಿಮ್ ಉದ್ದೇಶ? ನಾವೇನೆ ನಾವು? ನಿನ್ ಮುಖ ನೋಡ್ಕೋ ಅಲ್ವೇ, ನೀನ್ ಎಲ್ ಹಾಳಾಗೋದ್ರೆ ನನಗೇನು? ನಾನು ನನ್ನ ಮಗನ ಹತ್ರ ಮಾತಾಡ್ತಾ ಇದ್ದೀನಿ. ಏ ಕಾರ್ತಿ, ಈಗ ಹೇಳ್ತಾ ಇದ್ದೀನಿ ಕೇಳಿಸ್ಕೋ, ನೀನ್ ಎಲ್ಲಿಗೂ ಹೋಗ್ಬೇಡ. ಇಂಥದನ್ನೆಲ್ಲ ಒಂದು ಕುಟುಂಬದೊಳಗಡೆ ಸೇರಿಸ್ಕೊಳಕ್ ಆಗತ್ತೇನೋ? ಕೃಷ್ಣನ್ ಮದುವೆ ಇನ್ವಿಟೇಷನ್ ಕೊಡಕ್ ಹೋಗಿದ್ವಲ್ಲ, ಯಪ್ಪ ಯಾಕಪ್ಪ ಹೋಗಿದ್ವಿ ಅನ್ನೋ ಹಾಗಾಗೋಯ್ತು. ಅದು ಒಂದು ಮನೆ, ಅಲ್ಲಿರೋರು ಮನುಷ್ಯರು. ಯಪ್ಪ, ನೀವ್ ಮತ್ತಿನ್ನೇನು? ಸುಮ್ನಿರು ನೀನು. ಈಗೆಲ್ಲ ಅವಳು ತುಂಬಾನೇ ಚಿಗುರ್ಕೊಂಬಿಟ್ಟಿದ್ದಾಳೆ ಕಣ. ಅಲ್ಲ, ನೀನ್ ಎದ್ರಿಗೆ ಎಷ್ಟು ಕೊಬ್ಬಲ್ ಮಾತಾಡ್ತಾಳೆ ನೋಡಿದ್ಯಾ? ಮೊದಲ್ ತರ ಎಲ್ಲ ಈಗ ಭಯ ಪಡೋದೇ ಇಲ್ಲ ಅವಳು. ಅಮ್ಮ ನಿಲ್ಸಮ್ಮ, ಸಾಕು. ನಾನಲ್ಲಿ ಹೋಗ್ತಿರೋದು ವಿಜಿಗೋಸ್ಕರ ಏನಲ್ಲ, ಮಾವ ಬಂದು ಇಲ್ಲಿ ಕರೆದೋಗಿದ್ದಾರೆ, ಆ ಮರ್ಯಾದೆಗೋಸ್ಕರ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಷ್ಟೇ. ನಾಳೆ ಕೃಷ್ಣಂಗೆ ಹೇಳ್ತೀನಿ, ಸುಮ್ಮನೆ ಅವಳಿಗೆ ಅವನ ಜೊತೆ ಹೋಗಿ ಬರಕ್ಕೆ ಹೇಳು. ಸುಮ್ಮನೆ ಪ್ರತಿ ವಿಷಯಕ್ಕೂ ಸಮಸ್ಯೆ ಬಿಸ್ಬೇಡಿ, ನನ್ನ ನೆಮ್ಮದಿನೇ ಹಾಳಾಗೋಗುತ್ತೆ. ಏನೋ ಹೇಳ್ತಿದ್ಯಾ ನೀನು? ನಾನು ನಿನ್ ತಂಗಿ ಸೇರ್ಕೊಂಡು ನಿನ್ ನೆಮ್ಮದಿ ಕೆಡಿಸಿದ್ವಾ, ನಿನ್ ನೆಮ್ಮದಿ ಹಾಳಾಗಿ ಹೋಯ್ತಾ ಈಗ? ಮಾ, ಬಾಯಿ ಮಾತ್ಕಾಗ ಹೇಳ್ದೆ ಅಮ್ಮ ಅಷ್ಟೇ, ನಾನು ಏನು ಮಾತಾಡಂಗೆ ಇಲ್ಲ ಅಲ್ವಾ? ಮಾತಾಡಿದ್ರೆ ಸಾಕು, ಅದನ್ನೇ ದೊಡ್ಡದು ಮಾಡ್ಬಿಡ್ತೀರಲ್ವಾ? ಏಯ್ ರೀ, ಸರ್ ಯಾರು ಬೇಕಾಗಿತ್ತು? ಅದು ಫಸ್ಟ್ ಪಿ ಯು ಸಿನಲ್ಲಿ ಐಶ್ವರ್ಯ ಅಂತ ಒಂದು ಹುಡುಗಿ ಓದ್ತಿದ್ದಾಳೆ, ನಾನು ಅವ್ರ ತಂದೆ. ಇವತ್ತೇನೋ ಫೀಸ್ ಕಟ್ಟಬೇಕು ಬನ್ನಿ ಅಂದಿದ್ಲು, ಅದಕ್ಕೆ ಬಂದೆ. ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ. ಫಸ್ಟ್ ಇಯರ್ ಹುಡುಗರಿಗೆ ಮಧ್ಯಾಹ್ನ ಮೇಲೆ ಕ್ಲಾಸ್ ಇಲ್ವಲ್ಲ? ಅದೇ ಅಲ್ಲ, ಕ್ಲಾಸ್ ಇದೆ ಅಂತಲೇ ಬಂದ್ಲಲ್ಲ. ಆಗಲ್ಲ ಯಜಮಾನ್ರೆ, ಇವತ್ತೊಬ್ರು ಲೆಕ್ಚರರ್ ರಿಟೈರ್ಡ್ ಆದರು, ಅವ್ರಿಗೆ ಸೆಂಡ್ ಆಫ್ ಇಟ್ಕೊಂಡವ್ರೆ.
ಅದರಿಂದ ಮಧ್ಯಾಹ್ನ ಮೇಲೆ ಕ್ಲಾಸ್ ಇಲ್ಲ ಅನ್ಬಿಟ್ಟು ಅವರೆಲ್ಲ ಮನೆಗೆ ಹೊರಟೋದ್ರು. ಅಲ್ಲ, ಕ್ಲಾಸ್ ಅವರೆಲ್ಲ ಮನೆಗೆ ಹೋಗ್ಬಿಟ್ರ? ಹಾಂ ಸರಿ, ನಮಸ್ಕಾರ. ಸೀಮಂತಕ್ಕೆ ಹೋಗ್ತೀನೋ ಇಲ್ವೋ ಅದೇನೇ ಆಗಿರ್ಲಿ, ಅದಕ್ಕೆ ಇವ್ರು ಯಾಕೆ ಸಮಸ್ಯೆ ಮಾಡಬೇಕು? ಚಿತ್ರ, ಗೌತಮ್ ಯಾರಮ್ಮ? ಅವನೇನು ಹೊಸದಾಗ ಸಮಸ್ಯೆ ಮಾಡ್ತಿರೋದು? ಅದರಲ್ಲಿ ಆಶ್ಚರ್ಯ ಪಡೋಂಥದ್ದು ಏನಿದೆ ಅಮ್ಮ? ಅದಕ್ಕೋಸ್ಕರ ಎರಡೂ ಮಕ್ಕಳನ್ನ ಕರ್ಕೊಂಡು ನೀನೊಬ್ಳೆ ಇಲ್ಲಿಗೆ ಬಂದ್ಬಿಡೋದಮ್ಮ? ಅತ್ತೆ, ಮನಸ್ಸಿಗೆ ತುಂಬಾನೇ ಹಿಂಸೆ ಆಗ್ತಿತ್ತು. ಅವ್ರು ಮಾತಾಡೋದು, ಕೈ ಮಾಡೋದು ನನ್ನ ಕೈಯಲ್ಲಿ ತಡಿಯಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಯಾರಿಗೂ ಹೇಳ್ದೆ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಚಿತ್ರ, ಆ ಹುಚ್ಚಿನ ಬಗ್ಗೆ ನಿನಗೆ ಗೊತ್ತಿದ್ದೇ ಅಲ್ವೇನಮ್ಮ? ಹೋಗೋ ಹುಚ್ಚ ಅಂತ ನಿನ್ ಪಾಡಿಗೆ ನಿನ್ ಕೆಲಸ ನೋಡ್ಕೊಂಡು ಇರ್ಬೇಕಮ್ಮ. ಏನ್ ಮಾವ, ಯಾವಾಗ್ಲೂ ನನ್ ಮನ್ಸು ಒಂದೇ ತರ ಇರುತ್ತಾ? ನನಗೆ ಅಂತ ನನ್ ಮನ್ಸಲ್ಲಿ ಭಾವನೆಗಳೇ ಇರಲ್ವಾ? ಯಾವಾಗ್ಲೂ ಯಾವ್ದಾದ್ರೂ ಒಂದ್ ಸಮಸ್ಯೆ ಗಲಾಟೆ ಅಂದ್ರೆ ಹೇಗೆ? ನನಗೂ ಸುಮಾರ್ ಸಲ ಅನ್ಸುತ್ತೆ ಎಲ್ಲಾದ್ರೂ ಕಾಣ್ತಾ ಇರೋ ಜಾಗಕ್ಕೆ ಹೋಗ್ಬಿಡೋಣ ಅಂತ. ಆದ್ರೆ ಏನ್ ಮಾಡೋದು, ನಂಗೆ ಹುಟ್ಟಿರೋದು ಎರಡ್ ಹೆಣ್ಮಕ್ಳು, ನನ್ಗಿವಾಗ ಅದೇ ಸಂತ ಆಗೋಗಿರೋದು. ಚಿತ್ರ, ನನಗೆಲ್ಲ ಅರ್ಥ ಆಗತ್ತಮ್ಮ. ನಿನ್ ಮನ್ಸಲ್ಲಿ ಇಷ್ಟೊಂದು ನೋವಿರ್ಬೇಕಾದ್ರೆ ನಾವೇನು ಮಾಡಕ್ ಆಗಲ್ಲಮ್ಮ. ನಿನಗೆ ಹೇಗ್ ಸಮಾಧಾನ ಹೇಳೋದು ಅನ್ನೋದು ನನಗ್ ಅರ್ಥ ಆಗ್ತಿಲ್ಲ. ಅದೇ ಹೇಳದ್ನಲ್ಲ ಅತ್ತೆ, ನಾನು ಪರ್ಮನೆಂಟ್ ಆಗಿ ಹೋಗ್ಬೇಕು ಅನ್ಕೊಂಡಿದ್ರೆ ಯಾವಾಗ್ಲೂ ಹೊರಟೋಗ್ತಿದ್ದೆ, ಆದ್ರೆ ಆಗ್ಲಿಲ್ಲ. ಹಾಗೆ ಆ ನಾಲ್ಕು ಗೋಡೆ ಮಧ್ಯೆ ಹೊಂದ್ಕೊಂಡಿರಕ್ಕೂ ನನ್ ಕೈಲಿ ಆಗ್ಲಿಲ್ಲ ಅತ್ತೆ. ಅದಕ್ಕೆ ಯಾರಿಗೂ ಹೇಳ್ದೇನೆ ಇಲ್ಲಿಗೆ ಬಂದ್ಬಿಟ್ಟೆ. ನನ್ನ ಅರ್ಥ ಮಾಡ್ಕೊಳಿಯತ್ತೆ. ಅರ್ಥ ಆಗುತ್ತಮ್ಮ ಚಿತ್ರ, ನಿನ್ ತಪ್ಪು ಏನೂ ಇಲ್ಲಮ್ಮ. ತುಂಬಾ ಥ್ಯಾಂಕ್ಸ್ ಮಾವ. ಏನಮ್ಮ ಇದು, ಥ್ಯಾಂಕ್ಸ್ ಗಿಂಗ್ಸ್ ಅಂತೆಲ್ಲ ಹೇಳ್ಕೊಂಡು. ಪಾರ್ವತಿ, ಹೊರಡೋಣ. ಹಾ, ಬರ್ತೀವಮ್ಮ ಚಿತ್ರ. ಅಚ್ಚು, ನಾವಿನ್ ಬರ್ತೀವಮ್ಮ. ಅತ್ತೆ, ಸ್ವಲ್ಪ ದಿನ ಅತ್ತೆ, ಮನ್ಸಿಗೆ ಸಮಾಧಾನ ಆಗೋವರೆಗೂ ಆಮೇಲೆ ನಾನೇ ವಾಪಸ್ ಬರ್ತೀನಿ. ಚಿತ್ರ, ಪರವಾಗಿಲ್ಲಮ್ಮ, ನಿನಗ್ ಯಾವಾಗ ಸಮಾಧಾನ ಅನ್ಸುತ್ತೋ ಆಗ ಬಾ, ಜೋಪಾನವಾಗಿರು. ಬರ್ತೀನಮ್ಮ. ಬರ್ತೀವಮ್ಮ. ಚಿತ್ರ, ನಿಮ್ಮ ಅತ್ತೆ ಮಾವ ಏನಕ್ಕೆ ಬಂದಿದ್ರು? ಅದೇ ಅಕ್ಕ, ನನ್ನನ್ನು ಸಮಾಧಾನ ಮಾಡಿ ವಾಪಸ್ ಕರ್ಕೊಂಡು ಹೋಗಕ್ ಬಂದಿದ್ರು. ಓ, ಕರೆದಿದ ತಕ್ಷಣ ಹೋಗ್ಬಿಡದಾ? ಸುಮ್ಮನೆ ಇರು, ಸ್ವಲ್ಪ ದಿನ ಆ ನಿನ್ ಗನಂದಾರಿ ಗಂಡ ಒಬ್ನೇ ಇರ್ಲಿ,